ನಮಸ್ಕಾರ ಟಿವಿ ವಿಕ್ರಮದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಕಾಂತಾರ ಎಲ್ಲ ಕಡೆ ತುಂಬ ಸದ್ದು ಮಾಡ್ತಾ ಇದೆ. ಕನ್ನಡದ ಒಂದು ಸಿನಿಮಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ದೊಡ್ಡ ಹೆಸರು ಮಾಡ್ತಾ ಇದೆ. ಕಾಂತಾರ ಸಿನಿಮಾದ ಟೆಕ್ನಿಕ್ಯಾಲಿಟಿ ಮತ್ತು ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ಬಗ್ಗೆ ಎಲ್ಲರೂ ಬಹಳ ಬಹಳ ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಕೆಲವು ಕನ್ನಡಿಗರೇ ಒಂದು ಕೊಂಕು ತೆಗೆದಿದ್ದಾರೆ. ಅಂದರೆ ಈಗ ರಿಷಬ್ ಶೆಟ್ಟಿ ಇಷ್ಟು ದಿನದ ಮಾತು ಓಕೆ, ಆದರೆ ಈಗ ರಿಷಬ್ ಶೆಟ್ಟಿ ಇಂತಹದ್ದೊಂದು ಸೂಪರ್ ಹಿಟ್ ಸಿನಿಮಾ ಕೊಟ್ಟಾದ ಮೇಲೆ ರಿಷಬ್ ಶೆಟ್ಟಿಯನ್ನು ಕೆಂಗಣ್ಣಿಗೆ ಗುರಿಯಾಗಿಸಿಕೊಂಡು ಕೆಲವರದೇನೋ ವಾದ. ಕೆಲವರ ಪ್ರಕಾರ ಅವರು ಜಾತಿ ನಿಂದನೆ ಮಾಡಿದರು ಅಥವಾ ಜಾತಿಗೆ ಅಸಮಾನತೆ ವಿಚಾರದಲ್ಲಿ ಅವರು ಅದರ ಪರವಾಗಿದ್ದಾರೆ ಅಂತಲೂ, ಇನ್ನು ಕೆಲವರಿಗೆ ಅವರಿಗೆ ಹಿಂದೂ ವಿರೋಧಿ ಅಂತ ಕಾಣಿಸ್ತಾ ಇದೆ, ಮತ್ತು ಕೆಲವರಿಗೆ ಏನು ಮೂಢನಂಬಿಕೆಗಳನ್ನು ಅವರು ದೈವ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಅನ್ನೋ ಫೀಲ್ ಬರ್ತಾ ಇದೆ, ಮತ್ತು ಕೆಲವರಿಗೆ ಅವರು ಕನ್ನಡ ವಿರೋಧಿ ಅನ್ನೋ ಥರದಲ್ಲಿ ಕಾಣಿಸ್ತಾ ಇದೆ. ಏನು ತಿಂತೀರೋ ನೀವೆಲ್ಲ ಹೊಟ್ಟೆಗೆ, ಏನು ಸಮಸ್ಯೆ ಏನು ನಿಮ್ಮದು, ಯಾಕೆ ಆ ಒಬ್ಬ ಮನುಷ್ಯ ತುಂಬ ಕಷ್ಟಪಟ್ಟು ತನ್ನ ಸಿನಿಮಾದ ಜರ್ನಿಯಲ್ಲಿ ಒದ್ದಾಡಿಕೊಂಡು ಇಲ್ಲಿ ತನಕ ಬಂದು ಒಂದು ಅದ್ಭುತವಾದ ಸಿನಿಮಾನ ಕರ್ನಾಟಕದ ಒಂದು ಬಹಳ ದೊಡ್ಡ ನಂಬಿಕೆ ಇಟ್ಟಿರುವಂತಹ ಒಂದು ಸಂಸ್ಕೃತಿಯನ್ನು ಇಡೀ ವಿಶ್ವಕ್ಕೆ ಪರಿಚಯಿಸೋ ಒಂದು ಕೆಲಸ ಮಾಡ್ತಾ ಇದ್ದರೆ ನಿಮಗೆ ಯಾಕೆ ಉರಿತಿದೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಸಿನಿಮಾದ ಯಾವುದೋ ಒಂದು ಸೀನಿನ ಯಾವುದೋ ಒಂದು ವಿಮರ್ಶೆ, ಸಿನಿಮಾನ ಕ್ರಿಯೇಟಿವ್ ಫ್ರೀಡಮ್ ಅಂತ ಒಂದು ಇರುತ್ತೆ, ಸಿನಿಮಾಗೆ ಕ್ರಿಯೇಟಿವಿಟಿಯನ್ನು ತೋರಿಸ್ಲಿಕ್ಕೆ ಅವಕಾಶ ಇರುತ್ತೆ. ಅದನ್ನು ಹೆಂಗೋ ಅವ್ರು ತೋರಿಸಿರ್ತಾರೆ ಬಿಡಿ, ಅದರಲ್ಲಿ ಯಾರಿಗೂ ಸಹಿತ ನೋವಾಗುವ ಹಾಗೆ, ಅನ್ಯಾಯವಾಗುವ ಹಾಗೆ ಅಥವಾ ಅದರಿಂದ ಯಾರದೋ ಆಸ್ತಿ ನಷ್ಟ ಆಗುವ ಹಾಗೆ ಅವರೇನೂ ಮಾಡಿಲ್ಲ. ಇದೇ ಮನುಷ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸಿನಿಮಾ ಮಾಡಿದಾಗ ಏನು ಯೋ ಕನ್ನಡದ ಹೆಮ್ಮೆ, ಕನ್ನಡದ ಗರಿಮೆ, ಕನ್ನಡದ ಹಿರಿಮೆ, ಅದೇ ಮನುಷ್ಯ ತಾನೇ ಮಾಡಿರೋದು. ಅದೇ ಮನುಷ್ಯ ಅಲ್ವಾ ಕನ್ನಡ ಶಾಲೆಗಳನ್ನ ಮುಚ್ಚಬಾರ್ದು ಅನ್ನುವ ನಿಟ್ಟಿನಲ್ಲಿ ಒಂದು ಅದ್ಭುತವಾದ ಸಿನಿಮಾ ಕೊಟ್ಟಿದ್ದು ಸಹಿತ ಇದೇ ರಿಷಬ್ ಶೆಟ್ಟಿ ತಾನೇ. ಹೌದು, ಮೋದಿ ಸರ್ಕಾರದ ಬಗ್ಗೆ ಅವ್ರಿಗೆ ಹೆಮ್ಮೆ ಇದೆ, ಆ ಗೌರ್ಮೆಂಟ್ ಬಗ್ಗೆ ಅವರು ಇಲ್ಲ ಕೇಂದ್ರ ಸರ್ಕಾರ ಅದ್ಭುತವಾದ ಕೆಲಸ ಮಾಡ್ತಾ ಇದೆ, ಮೋದಿ ಅವರು ಒಳ್ಳೆ ಲೀಡ್ರು ಅಂತ ಹೇಳ್ತಾರೆ. ನಿಮಗೆ ಆದರೂ ಏನರ ಸಮಸ್ಯೆ? ಅಲ್ಲಿಗೆ ಲೆಫ್ಟ್ಗಳಿಗೂ ಕೆಲವ್ರಿಗೆ ಆಗಲ್ಲ, ರೈಟ್ಗಳಿಗೂ ಕೆಲವ್ರಿಗೆ ಆಗಲ್ಲ, ಈ ಕನ್ನಡ ಪರ ಅಂತ ಹೇಳ್ಕೊಳ್ಳೋರು ಅವ್ರಿಗೂ ಆಗಲ್ಲ. ಏನು ಮಾಡಬೇಕು? ರಿಷಬ್ ಶೆಟ್ಟಿ ಆ ಸಿನಿಮಾದಲ್ಲಿ ಕೆಲವೊಂದು ಪಾತ್ರಗಳನ್ನು ತುಳು ಭಾಷೆಯಲ್ಲೇ ತೋರಿಸುವ ಅವಶ್ಯಕತೆ ಇತ್ತು, ಹಾಗಾಗಿ ಹಾಗೆಯೇ ತೋರಿಸಿದ್ದಾರೆ ಆ್ಯಂಡ್ ಹಾಗೆಯೇ ತೋರಿಸಬೇಕು. ನಿಮಗದು ಅರ್ಥ ಆಗಿಲ್ವಾ? ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ, ಇಲ್ಲ ಬಿಟ್ಬಿಡ್ರಿ, ನಿಮ್ದಲ್ಲ ಅದು, ನಿಮಗದು ಗೊತ್ತಾಗಲ್ಲ ಅಂತಂದರೆ ಸುಮ್ಮನೆ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗಬೇಕು ಅನ್ನೋ ಥರ ಯಾಕೆ ಮಾಡ್ತೀರಿ? ಆ್ಯಂಡ್ ಮೋರೋವರ್ ನನಗೇನಿಸುತ್ತೆ ಅಂತಂದರೆ ಮುಂಚೆ ಎಲ್ಲ ಹೇಗಿತ್ತು ಅಂತಂದರೆ ಈ ಮಂಗಳೂರಿನ ತುಳು ಆ್ಯಕ್ಸೆಂಟ್ ಏನಿದೆ, ನಾವು ಮಂಗಳೂರು ಕಡೆಯಲ್ಲಿ ತುಳು ಭಾಷೆ ಏನು ಮಾತಾಡ್ತೀವಿ ಆ ಭಾಷೆ ಎಂತ ಸಾವು ಮರ್ರೆ ಅಂತ, ಅದನ್ನು ಬರೀ ಕನ್ನಡ ಸಿನಿಮಾಗಳಲ್ಲಿ ಇಲ್ಲಿಯ ತನಕ ಕಾಮಿಡಿಗೆ ಮಾತ್ರ, ಅಂದರೆ ಅದು ಮೈನ್ ಸ್ಟ್ರೀಮ್ ಲ್ಯಾಂಗ್ವೇಜ್ ಆಗಿ ಬರಲೇ ಇಲ್ಲ, ಬರೀ ಕಾಮಿಡಿ ಪಾತ್ರಗಳು ಮಾತ್ರ ಆ ಥರದ ಭಾಷೆ ಮಾತಾಡಬೇಕು. ತುಳುನಾಡ ಆ್ಯಕ್ಸೆಂಟ್ ಏನಿದೆ ಆ ಆ್ಯಕ್ಸೆಂಟ್ ಬಂದು ಕಂಪ್ಲೀಟ್ಲಿ ಒಂಥರ ವ್ಯಂಗ್ಯಕ್ಕೆ, ತಮಾಷೆಗೆ, ಕಾಮಿಡಿಗೆ ಮೀಸಲು ಅನ್ನೋ ಥರ ಇತ್ತು. ಅದನ್ನು ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ರಾಜ್ ಬಿ ಶೆಟ್ಟಿ, ಅನೂಪ್ ಭಂಡಾರಿ ಅಂಥವರು ಚೇಂಜ್ ಮಾಡಿದರು. ಇಲ್ಲ, ನಮ್ಮ ಕರಾವಳಿಯ ಭಾಷೆಯ ಸೊಗಡೇನಿದೆ, ಅಲ್ಲಿನ ಕಲ್ಚರ್ ಏನಿದೆ ಅದು ಅಪ್ಲಿಫ್ಟ್ ಆಗಬೇಕು, ಅದೊಂದು ಎಲಿವೇಟ್ ಆಗಬೇಕು ಅಂತ ಅದಕ್ಕೊಂದು ದೊಡ್ಡ ಸ್ಥಾನಮಾನ ಕೊಟ್ಟರು. ಅವರ ಸಿನಿಮಾಗಳಲ್ಲಿ ಅದನ್ನು ಅದ್ಭುತವಾಗಿ ತೋರಿಸಿ ಜನರಿಗೆ ರೀಚ್ ಆಗೋ ಹಾಗೆ ಮಾಡಿದ್ರು. ಒಂದು ಒಂದು ಏನು ಕಡೆಯ ಒಂದು ರೀಜನ್ನ ಕಲ್ಚರ್ ಏನಿದೆ ಅದು ಎಲ್ರಿಗೂ ಇಷ್ಟ ಆಗಬೇಕು ಅಂತಿಲ್ಲ, ಆದರೆ ಇಷ್ಟವಾಗುವ ಹಾಗೆ ಅದನ್ನು ತೋರಿಸಿದ್ರು. ಹುಲಿ ವೇಷ ತೋರಿಸಿದರು, ಅಲ್ಲಿನ ಕಲ್ಚರ್ ತೋರಿಸಿದರು, ಅಲ್ಲಿನ ಭಾಷೆ ತೋರಿಸಿದರು, ಅಲ್ಲಿನ ಜನಜೀವನ ತೋರಿಸಿದರು, ಅಲ್ಲಿನ ನಂಬಿಕೆಗಳನ್ನು ತೋರಿಸಿದರು, ಅಲ್ಲಿನ ದೈವ ತೋರಿಸಿದರು, ಹೀಗೆ ಎಲ್ಲವನ್ನ ತೋರಿಸಿ ಇಡೀ ಕರ್ನಾಟಕದ ಮತ್ತು ಇಡೀ ದೇಶದ ಜನರಿಗೆ ಅದನ್ನು ರೀಚ್ ಆಗುವ ಹಾಗೆ ನೋಡಿಕೊಂಡ್ರು. ಕರ್ನಾಟಕದ ತುಳುನಾಡು ಭಾಗ ಏನಿದೆ ಅಂದರೆ ಉಡುಪಿ, ಕುಂದಾಪುರ ಮತ್ತು ಮಂಗಳೂರಿನ ಭಾಗ ಏನಿದೆ ಅದು ಕರ್ನಾಟಕದ ಅವಿಭಾಜ್ಯ ಅಂಗ. ಯಾಕೆ ನೀವು ಅದನ್ನು ಕರ್ನಾಟಕ ಅಂತ ನೋಡಲ್ಲ, ಯಾಕೆ ಅದನ್ನು ಬೇರೆ ಅಂತ ನೋಡ್ತೀರಿ? ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನು ವಿಂಗಡಣೆ ಮಾಡಿರಬಹುದು, ಆದರೆ ನಮ್ಮ ರಾಜ್ಯದೊಳಗಡೆ ಬರೀ ಕನ್ನಡ ಮಾತ್ರ ಅಲ್ಲ, ಇಲ್ಲಿ ತುಳು ಇದೆ, ಕೊಡವ ಇದೆ, ಬ್ಯಾರಿ ಇದೆ, ಸಂಕೇತಿ ಇದೆ, ಹವ್ಯಕ ಇದೆ, ಕೊಂದು ಕನ್ನಡ ಇದೆ,
ಸಾಕಷ್ಟು ಬೇರೆ ಬೇರೆ ಭಾಷೆಗಳನ್ನ ಈ ಕರ್ನಾಟಕದ ಜನ ಮಾತಾಡ್ತಾರೆ. ಅವ್ರನ್ನೆಲ್ಲ ನಿಮ್ಮವರು ಅಂತಾನೆ ನೋಡಿ, ನಿಮ್ಮವರು ಅಂತಾನೆ ನೋಡಿ. ನವಂಬರ್ 1 ಕನ್ನಡ ರಾಜ್ಯೋತ್ಸವ ಅಂತಲ್ಲ, ಕರ್ನಾಟಕ ರಾಜ್ಯೋತ್ಸವ ಅಂತ ಆಚರಿಸೋಣ ಎಲ್ಲರೂ ಸೇರಿಸ್ಕೊಂಡು. ಹಾಗೆ ನೋಡಿದಾಗ ನಿಮಗೇನು ತಪ್ಪು ಕಾಣಲ್ಲ. ಇಲ್ಲಿದ್ದುಕೊಂಡು ಘಟ್ಟದ ಕೆಳಗಿನವ್ರು ನೋಡಿದ್ರಾಗಲ್ಲ, ಅವರು ಹಂಗೆ ಮಾಡ್ತಾರೆ ಅವ್ರು ಹಿಂಗೆ ಮಾಡ, ಅವ್ರ ಬೆಳವಣಿಗೆಯನ್ನು ನೋಡಿ ನೀವು ಉರ್ಕೊಂಡು ಒಳಗೆ ಚಾಕು ಚುಚ್ಚಿಕೊಂಡ್ರೆ ಸಮಸ್ಯೆ ನಿಮಗೆ, ಅವ್ರಿಗೇನಾಗಲ್ಲ. ಅವ್ರು ಬೆಳೀತಾನೆ ಇದ್ದಾರೆ. ರಿಷಭ್ ಇವತ್ತು ಕನ್ನಡದಲ್ಲಿರ್ತಾರೆ, ನಾಳೆ ತಮಿಳ್ಗೆ ಹೋಗ್ತಾರೋ, ತೆಲುಗುಗೆ ಹೋಗ್ತಾರೋ, ಹಿಂದಿಗೆ ಹೋಗ್ತಾರೋ, ಮತ್ತೊಂದು ಭಾಷೆಗೆ ಹೋಗ್ತಾರೋ, ಎತ್ತರ ಎತ್ತರಕ್ಕೆ ಎತ್ತರಕ್ಕೆ ಹೋಗ್ತಾ ಇರ್ತಾರೆ ಅವರು. ಅವರ ವ್ಯಾಪ್ತಿ ದೊಡ್ಡದಾಗ್ತಾ ಇದೆ, ಎಲ್ಲ ಭಾಷೆಗಳಿಗೂ ವ್ಯಾಪಿಸ್ತಾರೆ ಅವರು. ರಿಷಭ್ಗೆ ತಾಕತ್ತಿದೆ. ರಿಷಭ್ನನ್ನು ಒಬ್ಬ ಅದ್ಭುತ ತಂತ್ರಜ್ಞ ಅಂತ ಮಾತ್ರ ನೋಡಿ, ಅದ್ಭುತ ನಟ ಅಂತ ಮಾತ್ರ ನೋಡಿ. ಅದನ್ನು ಬಿಟ್ಟು ಆ ಮನುಷ್ಯ ಲೆಫ್ಟಾ ರೈಟಾ, ಯಾವ ವಿಂಗು, ಐಡಿಯಾಲಜಿ ಏನು, ಯಾವ ಪಕ್ಷದವನು, ನಮಗೆ ನಿಮಗೆ ಅದನ್ನು ಕಟ್ಕೊಂಡು ಏನಾಗಬೇಕು? ಯಾಕೆ ಕಲಾವಿದರನ್ನೆಲ್ಲ ತಗೊಂಬಂದು ಪಕ್ಷಕ್ಕೆ ಸೇರಿಸ್ಕೋತೀರಾ? ಯಾಕೆ ಕಲಾವಿದರನ್ನೆಲ್ಲ ಐಡಿಯಾಲಜಿ ಆಧಾರದ ಮೇಲೆ ನೋಡ್ತೀರಾ? ಹೆಮ್ಮೆ ಪಡಿ ರಕ್ಷಿತ್ ಶೆಟ್ಟಿಯನ್ನು ಪಡೆದಿರುವುದಕ್ಕೆ, ರಾಜ್ಬಿ ಶೆಟ್ಟಿಯನ್ನು ಪಡೆದಿರುವುದಕ್ಕೆ, ರಿಷಭ್ ಶೆಟ್ಟಿಯನ್ನು ಪಡೆದಿರುವುದಕ್ಕೆ, ಅನೂಪ್ ಭಂಡಾರಿಯನ್ನು ಪಡೆದಿರುವುದಕ್ಕೆ ಹೆಮ್ಮೆ ಪಡ್ರಿ, ಹೆಮ್ಮೆ ಪಡಿ. ನಮ್ಮ ಕಲ್ಚರನ್ನು ಅದ್ಭುತವಾಗಿ ತೋರಿಸ್ತಾ ಇದ್ದಾರೆ ಅಂತ ಎಲ್ಲ ಎಲ್ಲ ಜನರಿಗೂ ಇದು ಸಾಧ್ಯ ಇದೆ. ಮಂಡ್ಯದಲ್ಲಿ ಅದರದ್ದೇ ಆದ ಕಲ್ಚರ್ ಇದೆ, ಉತ್ತರ ಕರ್ನಾಟಕದಲ್ಲಿ ಅವ್ರದ್ದೇ ಆದ ಕಲ್ಚರ್ ಇದೆ. ಅವರವ್ರ ಕಲ್ಚರನ್ನು ಅಲ್ಲಿನ ಭಾಗದ ನಿರ್ದೇಶಕರು ತಂತ್ರಜ್ಞರು ಅದನ್ನು ಸರಿಯಾಗಿ ಜೋಡಿಸಿ ಜನರ ಎದುರುಗಡೆ ತಂದಿಟ್ಟರೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಆ ಪ್ರಯತ್ನಗಳನ್ನು ಮಾಡೋದ್ರ ಕಡೆಗೆ ನಾವು ಗಮನ ಹರಿಸೋಣ. ಅದನ್ನು ಬಿಟ್ಬಿಟ್ಟು ಅವರು ಬರೀ ಅಲ್ಲೇ ಇದ್ದಾರೆ, ಅವ್ರು ಬರೀ ಅವರವರೇ ಸೇರ್ಕೊಂಡು, ಯಾರು ಸೇರ್ಕೊಂಡು ಮಾಡಿದ್ರೇನು, ಯಾರು ಸೇರ್ಕೊಂಡು ಮಾಡಿದ್ರೆ ಏನಪ್ಪ? ನಿಮಗೆ ಎಂಡ್ ಆಫ್ ದ ಡೇ ಪ್ರಾಡಕ್ಟ್ ಹೆಂಗಿತ್ತು? ನಿಮಗೆ ಚೆನ್ನಾಗಿ ತೋರಿಸಿದ್ರ? ನಿಮಗೆ ಇಷ್ಟ ಆಯ್ತು? ಅಷ್ಟು ತಾನೇ ಮ್ಯಾಟ್ರ್ ಆಗೋದು. ಇವತ್ತು ಬುಕ್ ಮೈ ಶೋಲ್ 99% ಇದೆ. 99% ಜನರಿಗೆ ಸಿನಿಮಾ ಇಷ್ಟ ಆಗಿದೆ. ಇನ್ನು 1% ಬಿಡಿ, ಅವ್ರನ್ನ ಕಟ್ಕೊಂಡು ನಮಗೇನಾಗಬೇಕು? ಅವ್ರನ್ನ ಮೆಚ್ಚೋಕ್ಕೋಸ್ಕರ ಈ 99% ಕಳ್ಕೊಳ್ಳೋಕೆ ರಿಷಭ್ ಶೆಟ್ಟಿ ರೆಡಿ ಇಲ್ಲ. ನೋಡಿಲ್ವಾ? ಹೋಗಿ ಸಿನಿಮಾ ನೋಡಿ. ನೋಡದೇನೆ ಯಾವನೋ ಏನೋ ಹೇಳ್ದ ಅಂತ ಕೇಳ್ಕೊಂಡು ಸುಮ್ಮನೆ ಬಾಯಿಗೆ ಬಂದಿದ್ದು ಪೋಸ್ಟ್ ಹಾಕ್ಬೇಡಿ, ಕಮೆಂಟ್ ಹಾಕ್ಬೇಡಿ. ಅದ್ಭುತ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ, ಎಂಜಾಯ್ ಮಾಡಿ, ಆಮೇಲೆ ಹೇಳ್ತೀರ ಹೌದಪ್ಪ ಚೆನ್ನಾಗಿತ್ತು ಅಂತ. ಅದನ್ನು ಅರ್ಥ ಮಾಡ್ಕೊಳ್ಳದೆ ಕೆಲವು ಮೂರ್ಖರು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ, ಅವ್ರನ್ನ ವಿರೋಧಿಸ್ತಾರೆ. ಅದು ಅವ್ರಿಗೆ ತಗಲೋದು ಇಲ್ಲ, ಅವ್ರಿಗೆ ತಲುಪೋದು ಬೇಡ. ರಿಷಭ್ ಶೆಟ್ಟಿಯವರೇ, ನಿಮ್ಮ ಪ್ರಯತ್ನ ಅದ್ಭುತವಾಗಿದೆ, ನಿಮ್ಮ ಪ್ರಯತ್ನ ಹೀಗೆ ಮುಂದುವರಿಲಿ. ಆ್ಯಂಡ್ ನಿಮ್ಮ ಸಪೋರ್ಟಿಗೆ ಖಂಡಿತವಾಗಿಯೂ ಚಿತ್ರಪ್ರೇಮಿಗಳಾಗಿ ನಾವು ಯಾವತ್ತೂ ಇರ್ತೀವಿ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.